ಒಳ ಉಡುಪು ಅಥವಾ ಪ್ಯಾಂಟಿ ಬಳಸುತ್ತಿದ್ದರೆ ಖಂಡಿತ ಈ ತಪ್ಪುಗಳನ್ನು ಮಾಡಬೇಡಿ. ಎಚ್ಚರ, ನಮ್ಮ ಪ್ರತಿದಿನ ಜೀವನದಲ್ಲಿ ಪ್ಯಾಂಟಿ ಅಥವಾ ಒಳ ಉಡುಪು ಬಳಸಲೇಬೇಕಾಗುತ್ತದೆ. ಅದು ನಮ್ಮ ಪ್ರತಿದಿನ ಜೀವನದಲ್ಲಿ ತುಂಬಾ ಮುಖ್ಯವಾದ ಒಂದು ವಸ್ತುವಾಗಿರುತ್ತದೆ ಅಲ್ಲವೇ? ಆದರೆ ನಾವದನ್ನು ಪ್ರತಿದಿನ ಬಳಸುವುದರಿಂದ ಸ್ವಚ್ಛವಾಗಿ ಉಪಯೋಗಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಆರೋಗ್ಯ ದೃಷ್ಟಿಯಿಂದ ಖಂಡಿತ ನಾವು ಸ್ವಚ್ಛವಾದ ಪ್ಯಾಂಟಿಯನ್ನು ಧರಿಸಲೇಬೇಕು, ಇಲ್ಲವಾದರೆ ಹಲವಾರು ರೋಗಗಳಿಗೆ ಕಾರಣ ಇದಾಗುತ್ತದೆ. ವಾರಕ್ಕೊಮ್ಮೆ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳುವ ರೀತಿ ಮಾಡುವುದಾದರೆ ಯಾವ ರೋಗಗಳಿಗೆ ತುತ್ತಾಗದೆ ಸ್ವಚ್ಛವಾಗಿ ಪ್ಯಾಂಟಿಗಳನ್ನು ಉಪಯೋಗಿಸಲು ಸಾಧ್ಯವಾಗುತ್ತದೆ. ಹಾಗಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಮಾಹಿತಿಯನ್ನು ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ, ಆಯ್ತಾ? ಒಂದನೆಯದ್ದು, ಸಾಧಾರಣವಾಗಿ ಈಗಿನ ಕಾಲದಲ್ಲಿ ಹೆಚ್ಚಿನ ಜನರು ಕೂಡ ವಾಷಿಂಗ್ ಮೆಷಿನ್ನಲ್ಲಿ ಬಟ್ಟೆಗಳನ್ನು ಒಗೆಯುತ್ತಾರೆ. ಕೈಯಿಂದ ಬಟ್ಟೆ ಒಗೆಯುವುದಾದರೂ ಸರಿ, ವಾಷಿಂಗ್ ಮೆಷಿನ್ನಲ್ಲಿ ಹಾಕುವುದಾದರೂ ಸರಿ, ಆದರೆ ನಾವು ಪ್ರತಿದಿನ ಬಳಸುವ ಒಳ ಉಡುಪು ಅಥವಾ ಪ್ಯಾಂಟಿಯನ್ನು, ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಪ್ಯಾಂಟಿಗಳನ್ನು ದೊಡ್ಡವರ ಬಟ್ಟೆಗಳ ಜೊತೆಗೆ ತೊಳೆಯಲು ಹಾಕುವುದಕ್ಕಿಂತ ಉತ್ತಮ ಅವರ ಬಟ್ಟೆಗಳನ್ನು ಬೇರೆಯೇ ತೊಳೆಯುವುದು. ಸಾಧಾರಣವಾಗಿ ಎಲ್ಲ ಬಟ್ಟೆಗಳ ಜೊತೆಗೆ ಪ್ಯಾಂಟಿಯನ್ನು ಹಾಕಿ ತೊಳೆಯುವುದರಿಂದ ತೊಂದರೆ ಉಂಟಾಗುತ್ತದೆ. ಒಂದು ಬಕೆಟ್ನಲ್ಲಿ ಬಿಸಿ ನೀರನ್ನು ತೆಗೆದುಕೊಳ್ಳಿ. ಆ ನೀರಿಗೆ ಒಂದು ಚಮಚ ಅಡುಗೆ ಸೋಡಾವನ್ನು ಹಾಕಿಕೊಳ್ಳಿ. ನಂತರ ಅದಕ್ಕೆ ವಿನಿಗರ್ ಅನ್ನು ಕೂಡ ಸೇರಿಸಬೇಕು. ಅಡುಗೆ ಸೋಡಾ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪ್ಯಾಂಟೀಸ್ಗಳನ್ನು ಅದಕ್ಕೆ ಹಾಕಿಬಿಟ್ಟು ಅರ್ಧ ಗಂಟೆ ಹಾಗೆ ಬಿಡಿ. ಅರ್ಧ ಗಂಟೆ ನಂತರ ಸಾಧಾರಣ ನೀರನ್ನು ಬಳಸಿ ಚೆನ್ನಾಗಿ ತೊಳೆದು ಹಿಂಡಿದ ನಂತರ ಒಣಗಿಸಿ ತೆಗೆದು ಉಪಯೋಗಿಸಬಹುದು. ಈ ರೀತಿ ಮಾಡುವುದರಿಂದ ಕೀಟಾಣುಗಳು ನಾಶವಾಗುತ್ತವೆ, ರೋಗಗಳು ಹರಡುವುದಿಲ್ಲ. ವಾರಕ್ಕೊಮ್ಮೆ ಈ ರೀತಿ ಮಾಡುವುದಾದರೆ ಒಳ್ಳೆಯದು. ಈ ಪ್ರೊಸೀಜರ್ ಅನ್ನು ಫಾಲೋ ಮಾಡದೆ ಪ್ರತಿದಿನ ಹಾಗೇನೆ ಪ್ಯಾಂಟಿಯನ್ನು ಬಳಸುವುದರಿಂದ ರೋಗಗಳು ಹರಡಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಚರ್ಮದಲ್ಲಿ ತುರಿಕೆ, ಚರ್ಮ ಕೆಂಪಾಗುವುದು, ದಡಿಕೆ ಬರುವುದು ಆಗುವ ಚಾನ್ಸ್ ಹೆಚ್ಚು ಸಾಧ್ಯತೆ ಇರುತ್ತದೆ. ಇದರಿಂದ ಈ ರೀತಿ ವಾರಕ್ಕೊಮ್ಮೆ ಸ್ವಚ್ಛ ಮಾಡಿಕೊಳ್ಳುವುದು ಆರೋಗ್ಯಕ್ಕೆ ಉತ್ತಮ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.